ಆತ್ಮೀಯ ಮಿತ್ರರೇ ನಮಸ್ಕಾರ ನಿಮಗೆ ಎಲ್ಲರಿಗೂ ಬಿರುಗಾಳಿ ಸಂತಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತ ಪ್ರತಿನಿತ್ಯ ಸ್ವಾಮಿ ವಿವೇಕಾನಂದರ ವಿಚಾರಧಾರೆಗಳನ್ನು ಓದುವಾಗ ಹೇಳುವಾಗ ಕೇಳುವಾಗ ಒಂಥರವಾದ ಎನರ್ಜಿ ಪಾಸ್ ಆಗ್ತಾನೆ ಇರುತ್ತೆ ವಿವೇಕಾನಂದರ ಕುರಿತಂತೆ ವಿವೇಕಾನಂದರು ತೀರ್ಕೊಂಡು ಇಷ್ಟು ವರ್ಷಗಳ ನಂತರ ಇವತ್ತು ಓದಬೇಕಾದ್ರೇ ಈ ಥರದ ಕರೆಂಟ್ ಪಾಸ್ ಆಗುತ್ತೆ ಅಂತ ಆದರೆ ಇನ್ನು ವಿವೇಕಾನಂದರು ಬದುಕಿದ್ದಾಗ ಅವರನ್ನು ನೋಡಿದವರು ಒಡನಾಡಿದವರು ಅವರೊಳಗೆ ಎಂಥ ಎನರ್ಜಿ ಪಾಸ್ ಆಗ್ತಿದ್ದಿರ್ಬೋದು ಅಂತ ಸುಮ್ಮನೆ ಕೂತ್ಕೊಂಡು ಊಹಿಸಿದರೆ ಅದೇ ಒಂದು ಧ್ಯಾನದ ವಸ್ತುವಾಗಿಬಿಡತ್ತೆ ಸ್ವಾಮಿ ವಿವೇಕಾನಂದರ ಆ ಶಕ್ತಿ ಯಾಕೆ ನಮ್ಗೆ ವಿಶೇಷವಾದ ಆನಂದವನ್ನು ಕೊಡುತ್ತೆ ಅಂತಂದರೆ ಅದನ್ನು ಓದುವಾಗ ಯಾಕೆ ಖುಷಿ ಕೊಡುತ್ತೆ ಅಂತಂದರೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಒಂದೇ ಬಗೆಯದ್ದಲ್ಲ ಹೇಗೆ ಒಂದು ಸುಂದರವಾದ ಭಾಷಣ ಅಂತಂದರೆ ಏರಿಳಿತಗಳಿಂದ ಕೂಡಿರ್ತವೆ ಅಂತ ಹೇಳ್ತಾರೋ ಹೇಗೆ ಒಂದು ಸುಂದರವಾದ ಬದುಕು ಅಂತಂದರೆ ಅದರಲ್ಲಿ ಏಳು ಬೀಳುಗಳೆಲ್ಲ ಸೇರಿಕೊಂಡಿರ್ತವೆ ಅಂತ ಹೇಳ್ತಾರೋ ಹಾಗೆ ವಿವೇಕಾನಂದರ ಬದುಕಿನಲ್ಲಿ ವಿವೇಕಾನಂದರು ಎಲ್ಲ ಏಳು ಬೀಳುಗಳನ್ನು ನೋಡಿದ್ದಾರೆ ಎತ್ತರವನ್ನು ಮುಟ್ಟಿದ್ದಾರೆ ಅತ್ಯಂತ ತಳವನ್ನು ನೋಡಬೇಕಾದಂಥ ಪರಿಸ್ಥಿತಿ ಅವರಿಗೆ ಬಂದಿದೆ ಆ ತಳದವನ್ನು ಮುಟ್ಟುವಂಥ ಪರಿಸ್ಥಿತಿ ಬಂದಾಗಲೂ ಕೂಡ ಫೈಟ್ ಮಾಡಿಕೊಂಡು ಮತ್ತೆ ಗೆಲ್ಲುವಂಥ ಸಾಹಸವನ್ನು ಅವರು ತೋರಿಸ್ತಾ ಇದ್ರಲ್ಲ ಇದು ಯಾವುದೂ ಆರ್ಡಿನರಿ ಅಲ್ಲ ಅಂತ ನನಗಂತೂ ಖಂಡಿತವಾಗಿ ಅನ್ಸುತ್ತೆ ಈ ದೃಷ್ಟಿಯಿಂದ ನೋಡುವಾಗ ವಿವೇಕಾನಂದರ ಆ ಚಿಂತನೆಗಳನ್ನು ನಾವು ಸ್ವಲ್ಪ ವಿಸ್ತಾರವಾಗಿ ಅದರಲ್ಲೂ ಅಮೆರಿಕಾದಲ್ಲಿ ಅವರಿಗೆ ಎದುರಿಸಬೇಕಾಗಿದ್ದಂಥ ಸವಾಲುಗಳನ್ನು ಸ್ವಲ್ಪ ವಿಸ್ತಾರವಾಗಿ ಅಧ್ಯಯನ ಮಾಡೋದು ಅತ್ಯಂತ ಅವಶ್ಯಕ ಅಂತ ಸ್ವಾಮಿ ವಿವೇಕಾನಂದರನ್ನು ಹಿಂದೂಗಳಾದವರು ಅಥವಾ ಭಾರತೀಯರಾದವರಂತೂ ಆ ಸಂದರ್ಭದಲ್ಲಿ ವಿರೋಧಿಸಿದರು ಅದು ಬ್ರಹ್ಮ ಸಮಾಜದಿಂದ ಹೋದವರಿರ್ಬೋದು ಥಿಯೋಸಫಿಸ್ಟ್ಗಳಿರ್ಬೋದು ಅವರನ್ನು ಕೆಟ್ಟದಾಗಿ ಟ್ರೀಟ್ ಮಾಡಿದ್ರು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದೇ ಕ್ರಿಶ್ಚಿಯನ್ರು ಸಿಕ್ಕಾಪಟ್ಟೆ ವಿರೋಧಿಸಿದರು ಸ್ವಾಮಿ ವಿವೇಕಾನಂದರು ಈ ವಿರೋಧವನ್ನು ಹೆಂಗೆ ಸ್ವೀಕಾರ ಮಾಡಿದರು ಅಂತಂದರೆ ಅತ್ಯಂತ ಬೆನವಲೆಂಟಾಗಿ ಸೌಜನ್ಯಪೂರ್ಣವಾಗಿ ಅವರನ್ನು ಯಾರನ್ನೂ ಕೂಡ ಏನೂ ಹೇಳದೆ ಸಹಜವಾಗಿ ಸ್ವೀಕಾರ ಮಾಡ್ತಾ ಯಾವುದಕ್ಕೂ ಸೊಪ್ಪಾಗದೆ ಕೇರ್ ಮಾಡದೆ ಒಂದು ಸಿಂಹ ನಡ್ಕೊಂಡು ಹೋಗುವಂತೆ ನಡ್ಕೊಂಡು ಹೋಗ್ತಾನೆ ಇರ್ತಿದ್ರಲ್ಲ ಹೀಗೆ ಗೆದ್ದಿದ್ದು ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಅಲ್ಲಿ ಯಾರ ಜೊತೆನೂ ಕೂಡ ತಿಕ್ಕಾಟಕ್ಕೆ ನಿಲ್ಲಲಿಲ್ಲ ನೀವು ಹೇಳಿದ್ದಕ್ಕೆ ನಾನು ಪ್ರತಿರೋಧ ವ್ಯಕ್ತಪಡಿಸ್ತೀನಿ ಅಂತ ಹೇಳಲಿಲ್ಲ ತಾನು ಏನು ಹೇಳಬೇಕೋ ಅದನ್ನು ಮೂಲಾಜಿಲ್ಲದೆ ಹೇಳ್ತಾ ಹೋದರು ಪರಿಣಾಮ ಹೆಂಗಾಯಿತು ಅಂತಂದರೆ ವಿವೇಕಾನಂದರ ಅಗಾಧ ವ್ಯಕ್ತಿತ್ವದ ಆ ಸ್ವರೂಪವನ್ನು ಅಮೆರಿಕನ್ರು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಆದರೆ ನಾವು ಈ ಹಿಂದಿನ ಎಪಿಸೋಡ್ಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಲ್ಲ ವಿವೇಕಾನಂದರನ್ನು ಕ್ರಿಶ್ಚಿಯನ್ರು ಸ್ವೀಕಾರ ಮಾಡ್ತಿದ್ರು ಅಂತ ಹೇಳಿದ್ನಲ್ಲ ಅದರಲ್ಲೂ ವಿಶೇಷವಾಗಿ ಕ್ಯಾಥಲಿಕ್ರು ವಿವೇಕಾನಂದರು ಹೇಳಿರುವಂಥ ವಿವೇಕಾನಂದರು ಮಾಡಿರುವಂಥ ಆ ಕ್ರಿಟಿಸಿಸಮ್ನ ಒಪ್ಪಿಕೊಳ್ಳಿಕ್ಕೆ ಸಿದ್ಧರಾದರು ಆದರೆ ಪ್ರೊಟೆಸ್ಟೆಂಟ್ರು ಅದರ ಜೊತೆಗಿರುವಂಥ ಪ್ರೆಸ್ಬಿಟೇರಿಯನ್ರು ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಇದ್ದಾರೆ ನಮಗೆ ನೋಡಲಿಕ್ಕೆ ಕ್ರಿಶ್ಚಿಯನ್ರು ಒಂದೇ ಅಂತ ಹೇಳ್ತಾರೆ ಜಾತಿ ಮತ ಪಂಥಗಳ ಭೇದ ಇಲ್ಲ ಅಂತ ಡೆಫಿನೆಟ್ಲಿ ಜಾತಿಗಳು ಇಲ್ಲ ಅಂತ ಇರ್ಬೋದು ಆದರೆ ಅವರದನ್ನು ವರ್ಗಗಳು ಅಂತ ಕರೀತಾರೆ ಭಿನ್ನ ಭಿನ್ನ ವರ್ಗಗಳು ಅವರದ್ರಲ್ಲಿವೆ ಕ್ಲಾಸಸ್ ಇವೆ ಬೇರೆ ಬೇರೆ ಚರ್ಚಸ್ ಇದೆ ಯುನಿಟೇರಿಯನ್ಸ್ ಇದ್ದಾರೆ ಪ್ರೆಸ್ಬಿಟೇರಿಯನ್ಸ್ ಇದ್ದಾರೆ ಇಲ್ಲಿ ನಾವು ನಮ್ಮ ದೇಶದಲ್ಲಿ ನೋಡೋದಾದರೆ ಸೆವೆಂತ್ ಡೇ ಅಡ್ವೆಂಟಿಸ್ಟ್ಗಳಿದ್ದಾರೆ ಎಲ್ಲರೂ ಭಿನ್ನ ಭಿನ್ನವಾದ ಚರ್ಚ್ಗಳು ಒಂದು ಚರ್ಚಿಗೆ ಯಾರು ಹೋಗ್ತಾರೋ ಅವ್ರು ಮತ್ತೊಂದು ಚರ್ಚಿಗೆ ಹೋಗುವಂತಿಲ್ಲ ಅಂತ ನಿಯಮ ಇದೆ ಈ ಥರ ಭಿನ್ನ ಭಿನ್ನ ಕಲ್ಪನೆಗಳುಳ್ಳಂಥ ಭಿನ್ನ ಭಿನ್ನ ಚಿಂತನೆಗಳುಳ್ಳಂಥ ಅನೇಕರಿದ್ದಾರಲ್ಲ ಅದರಲ್ಲಿ ಪ್ರೆಸ್ಬಿಟೇರಿಯನ್ಸ್ ಅಂತೂ ವಿವೇಕಾನಂದರನ್ನ ಕಂಠಮಟ್ಟ ವಿರೋಧಿಸ್ತಾ ಇತ್ತು ಒಂದು ಪುಸ್ತಕ ಇದೆ ಆ ಪುಸ್ತಕದ ಹೆಸರು ಇಫ್ ಕ್ರಿಸ್ಟ್ ಕೇಮ್ ಟು ಚಿಕಾಗೋ ಅಂತ ವಿಲಿಯಂ ಸ್ಟೇಟ್ಸ್ ಬರೆದಿರುವಂಥ ಪುಸ್ತಕ ಆ ಪುಸ್ತಕದಲ್ಲಿ ತುಂಬ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ ನಾನು ಯಾಕೆ ಆ ಪುಸ್ತಕದ ಉಲ್ಲೇಖವನ್ನು ನಿಮ್ಮ ಎದುರಿಗೆ ತರ್ತಿದ್ದೀನಿ ಅಂತಂದರೆ ಈಗಿರುವಂಥ ಸಾಮ್ಯತೆಯನ್ನು ನಾವು ಗುರುತಿಸಬೇಕು ಎನ್ನುವ ಕಾರಣಕ್ಕೋಸ್ಕರ ತರ್ತಿದ್ದೀನಿ ಒಟ್ಟಾರೆ ಕ್ರಿಶ್ಚಿಯನ್ರಲ್ಲಿ ಈ ಪ್ರೆಸ್ಬಿಟೇರಿಯನ್ಸ್ ಯಾರಿದ್ದಾರೆ ಅವರ ಟೋಟಲ್ ಪರ್ಸೆಂಟೇಜ್ 1.3 ಅಷ್ಟು ಮಾತ್ರ ಅಂದರೆ 100 ಜನ ಒಟ್ಟಾರೆ ಕ್ರಿಶ್ಚಿಯನ್ ಇದ್ದರೆ ಅದರಲ್ಲಿ 1.5ಕ್ಕಿಂತಲೂ ಕಡಿಮೆ ಜನ ಪ್ರೆಸ್ಬಿಟೇರಿಯನ್ಗಳು ಆದರೆ ಒಟ್ಟಾರೆ ಎಲ್ಲ ಚರ್ಚ್ಗಳಿಗೂ ಏನು ಹಣ ಖರ್ಚಾಗುತ್ತೆ ಅದರಲ್ಲಿ 13%ನಷ್ಟು ಹಣ ಅವರದ್ದು 1.5%ಗಿಂತಲೂ ಕಡಿಮೆ ಇರುವ ಜನ ಎಷ್ಟು ಸಿರಿವಂತರು ಅಂತಂದರೆ 13%ನಷ್ಟು ಚರ್ಚಿಗೆ ಬೇಕಾಗಿರುವಂಥ ಹಣವನ್ನು ಕೊಡ್ತಾರೆ ಆದರೆ ಉಲ್ಟಾ ಕ್ಯಾಥೋಲಿಕ್ರು ಹೆಚ್ಚು ಕಡಿಮೆ 73%ನಷ್ಟು ಇದ್ದರೂ ಕೂಡ ಅವರು ಚರ್ಚ್ಗಳಿಗೆ ಬೇಕಾಗಿರುವಂಥ ಹಣವನ್ನು ಕೊಡೋದು 31%ನಷ್ಟು ಮಾತ್ರ ಇವರು ಇರೋದು ಇಷ್ಟೇ ಕಡಿಮೆ ಜನ 13%ನಷ್ಟು ಹಣ ಕೊಡ್ತಾರೆ ಅವರು ಅಷ್ಟು ಅಗಾಧವಾಗಿದ್ದಾರೆ 31%ನಷ್ಟು ಹಣವನ್ನು ಮಾತ್ರ ಕೊಡ್ತಾರೆ ಹೀಗಾಗಿ ಪ್ರೆಸ್ಬಿಟೇರಿಯನ್ರು ಏನು ಹೇಳ್ತಾರೋ ಅದನ್ನು ಎಲ್ಲರೂ ಕೇಳಬೇಕಾದಂಥ ಒಂದು ರೀತಿಯ ಅನಿವಾರ್ಯತೆ ಇತ್ತು ಕ್ಯಾಥೋಲಿಕ್ರು ಅತ್ಯಂತ ಬಡವರಾಗಿದ್ದರೂ ಕೂಡ ಹೇಳಿರುವಂಥ ಮಾತನ್ನು ಸ್ವೀಕಾರ ಮಾಡುವಂಥ ವಿಶಾಲ ಹೃದಯದವರಾಗಿದ್ದರೆ ಇವರು ಸಿಕ್ಕಾಪಟ್ಟೆ ತಮ್ಮಂಥ ಆರ್ಥೋಡಾಕ್ಸ್ ಅಂತ ಕರ್ಕೊಂಡು ಈ ಪ್ರೆಸ್ಬಿಟೇರಿಯನ್ರು ವಿವೇಕಾನಂದರ ವಿರುದ್ಧ ತಿರುಗಿ ಬಿದ್ದಿದ್ರು ನಾನು ಇದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳೋದಾದರೆ ಇಡೀ ದೇಶವನ್ನು ಒಮ್ಮೆ ನೋಡಿ ಇಡೀ ಭಾರತದಲ್ಲಿ ಇವತ್ತು ಲೆಫ್ಟಿಸ್ಟ್ಗಳು ಅಂತ ಕರೆದುಕೊಳ್ಳುವಂಥ ಭಾರತೀಯ ಚಿಂತನೆಗಳನ್ನು ಅಥವಾ ಪರಂಪರೆಯನ್ನು ವಿರೋಧಿಸುವಂಥ ಈ ಸಂಖ್ಯೆ ಎಷ್ಟಿರ್ಬೋದು
ಲೆಸ್ ದೆನ್ 1%, 0.8% 0.9% ಅಥವಾ ಕೆಲವೊಂದ್ಸಲ 0.5% ಇದ್ದಿರ್ಬೋದು. ಇವರು ಇಡೀ ದೇಶದಲ್ಲಿ, ಇಡೀ ದೇಶದಲ್ಲಿ ನಿಮ್ ಕಮ್ಯುನಿಸ್ಟ್ ಸ್ಟ್ರಾಂಗ್ ಹೋಲ್ಡ್ ಅಂತ ಕಾಣಿಸ್ಕೊಳ್ಳೋದು ಇವತ್ತೊಂದು ಕೇರಳ, ಒಂದು ಬಂಗಾಳ ಮಾತ್ರ. ಇಡೀ ದೇಶದಲ್ಲಿ ನೀವು ಹುಡುಕಾಡ್ಲಿಕ್ಕೆ ಅಂತ ಕೂತರೂ ಕೂಡ ಕಮ್ಯುನಿಸ್ಟ್ ಬೆರಳೆಣಿಕೆ ಅಷ್ಟಿರ್ತಾರೆ. ಪತ್ರಿಕೆಗಳಲ್ಲಿ ಕಮ್ಯುನಿಸ್ಟ್ ಪ್ರತಿಭಟನೆಯನ್ನು ನೋಡಿ, ಆ ಪ್ರತಿಭಟನೆಯಲ್ಲಿ 20 ಜನ ಇರ್ತಾರೆ, ಅದು ಮುಖಪುಟದಲ್ಲಿ ಬರುವಂತೆ ಆಗಿರುತ್ತೆ. ಹೆಂಗ್ ಸಾಧ್ಯ ಅಂದ್ರೆ ಇರುವ ಇಷ್ಟೇ ಜನ ಇವರು ಸಮಾಜದ ಆಯಕಟ್ಟಿನ ಜಾಗದಲ್ಲಿ ಹೋಗಿ ಕೂತ್ಬಿಟ್ಟಿದ್ದಾರೆ. ಮೀಡಿಯಾ ಹೌಸ್ಗಳಲ್ಲಿ ಅವರೇ ಇದ್ದಾರೆ, ಅನೇಕ ಯೂನಿವರ್ಸಿಟಿಗಳ ಟಾಪ್ ಮೋಸ್ಟ್ ಪೊಸಿಷನ್ ಅಲ್ಲಿ ಅವರೇ ಕೂತಿದ್ದಾರೆ. ಅವರು ಅಲ್ಲಿಂದ ಮಕ್ಕಳ ತಲೆಯನ್ನು ಕೆಡಿಸಿ ಆ ತಲೆ ಕೆಟ್ಟ ಮಕ್ಕಳನ್ನ ಸಮಾಜಕ್ಕೆ ಕೊಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡ್ಕೊಳ್ತಾರೆ. ಉಲ್ಟಾ ನೋಡಿ, 65%ಗೂ ಹೆಚ್ಚು ಜನ ಭಾರತೀಯ ಸಂಸ್ಕೃತಿಯನ್ನ ಆರಾಧಿಸುವಂತ ಜನ ಇದ್ದಾರೆ. ನಾನು ಹಿಂದೂಗಳು ಅಂತ ಹೇಳ್ಕೊಳ್ಳೋದೇ ಆದ್ರೆ ಈ 65%ಗಿಂತಲೂ ಹೆಚ್ಚು ಜನ, ಇನ್ನೂ ಹೆಚ್ಚು ಹಿಂದೂಗಳಿದ್ದಾರೆ, ಆದರೆ ಅವರಲ್ಲೂ ಕೆಲವರು ಈ ಲೆಫ್ಟಿಸ್ಟ್ಗಳ ಪಾಳಯಕ್ಕೆ ಸೇರಿದ್ದಾರೆ ಅಂತ ಭಾವಿಸೋದಾದ್ರೆ 65% ಜನ ಹಿಂದೂಗಳಿದ್ದಾರೆ, ಆದರೆ ಆಯಕಟ್ಟಿನ ಜಾಗದಲ್ಲಿ ಮಾತ್ರ ಬೇರೆಯವರು ಹೊಕ್ಕೋತಿದ್ದಾರೆ. ಹಿಂಗಾಗಿ ವಾಯ್ಸ್ ಅವ್ರದ್ದು ಜೋರ ಕೇಳುತ್ತೆ. ಅವತ್ತೂ ಹಂಗೆ ಇತ್ತು. ಕ್ಯಾಥೋಲಿಕ್ರು ವಿವೇಕಾನಂದರನ್ನ ಸ್ವೀಕಾರ ಮಾಡ್ತಾ ಇರುವಾಗಲೇ ಪ್ರೆಸ್ಬಿಟೇರಿಯನ್ರು ಇದೇ ರೀತಿ ವಿವೇಕಾನಂದರ ವಿರೋಧ ಮಾಡ್ತಾ ಸದ್ದು ಜೋರಾಗಿರೋ ಥರ ನೋಡ್ಕೊಳ್ತಾ ಇದ್ರು. ಹೀಗಾಗಿ ಅಲ್ಲಿ ಪ್ರೆಸ್ಬಿಟೇರಿಯನ್ನ ಮಾತು ಹೆಂಗೆ ನಡೀತಿತ್ತೋ ಇಲ್ಲಿ ಅನೇಕ ಬಾರಿ ಈ ಲೆಫ್ಟಿಸ್ಟ್ಗಳ ಮಾತು ನಡೆಯುತ್ತೆ ಅಂತ ನಮ್ಗೆ ಅನ್ಸುತ್ತೆ. 75 ವರ್ಷಗಳಿಂದ ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈ ದೇಶದಲ್ಲಿ 75 ವರ್ಷಗಳಿಂದ ನಾನು ರಾಮನ ಅನುಯಾಯಿ ಅಂತಂದ್ರೆ ಪ್ರಗತಿ ವಿರೋಧಿ ಅಂತ ಕರೀತಿದ್ರು. ನಾನೇನಾದರೂ ಕಚ್ಚೆ ಪಂಚೆ ಉಟ್ಟರೆ ಆಡ್ಕೊಂಡು ನತ್ತಿದ್ರು. ಈ ದೇಶದಲ್ಲಿ 75 ವರ್ಷಗಳಿಂದ ನಾವೇನಾದ್ರೂ ಕುಂಕುಮ ಇಟ್ಕೊಂಡ್ರೆ ಇವನು ಪ್ರಗತಿಗೆ ಪೂರಕವಾಗಿರುವಂತವನಲ್ಲ, ಇವನು ಸಂಪ್ರದಾಯವಾದಿ ಅಂತ ಆಡ್ಕೊಳ್ತಾ ಇದ್ರು. ಹಿಂದುತ್ವದ ಆಚರಣೆಯನ್ನ ಆಡಿಕೊಳ್ಳುವಂತ ಒಂದು ಇಡೀ ರೆಜಿಮ್ ಇತ್ತು 75 ವರ್ಷಗಳ ಕಾಲ. ಆದರೆ ಈಗ ಹಿಂದುತ್ವದಲ್ಲೇ ಸ್ವಲ್ಪ ಜೋರಾಗಿ ಆತ್ಮಾಭಿಮಾನ ನಮ್ಮದು ಜಾಸ್ತಿ ಆಗ್ತಿದ್ಯಲ್ಲ, ಈಗ ಸದ್ದು ಎಷ್ಟು ಸೈಲೆಂಟ್ ಆಗಿದೆ ಅಂತಂದ್ರೆ, ಏನ್ರಿ ಮೋದಿ ವಿರೋಧ ಮಾಡಿಬಿಟ್ರೆ ದೇಶ ವಿರೋಧಿ ಆಗ್ಬಿಡ್ತೀವ ನಾವು ಅಂತ ಕೇಳುವ ಮಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ನೀವು 75 ವರ್ಷಗಳ ಕಾಲ ಹಿಂದುತ್ವದ ಪರವಾಗಿ ನಾವು ಮಾತನಾಡ್ತಾ ಇದ್ದಾಗ ನಮ್ಮನ್ನು ಪ್ರಗತಿ ವಿರೋಧಿ ಅಂದಿದ್ದು, ನಮ್ಮನ್ನು ಸಂಪ್ರದಾಯವಾದಿ ಅಂತ ಹೇಳಿದ್ದು ಎಲ್ಲಿ ಹೋಯ್ತು? ಆತ್ಮಾಭಿಮಾನ ಜಾಗೃತ ಆಗೋದು ಅತ್ಯಂತ ಮುಖ್ಯವಾಗಿರುವಂತಹ ಸಂಗತಿ. ವಿವೇಕಾನಂದರು ಆ ಆತ್ಮಾಭಿಮಾನವನ್ನ ಜಾಗೃತ ಮಾಡಲಿಕ್ಕೆ ಅಂತಾನೆ ಅವರು ಹುಟ್ಟಿದ್ದು ಅಂತಂದ್ರೆ ಯಾವ ಅನುಮಾನವೂ ಇಲ್ಲ. ಸ್ವಾಮಿ ವಿವೇಕಾನಂದರು ಈ ಈ ಕ್ರಿಶ್ಚಿಯನ್ರ ನಡುವೆ ಯಾವ ತರ ಕೆಲಸ ಮಾಡಿದ್ರು ಅಂತಂದ್ರೆ, ಅನೇಕ ಕ್ರಿಶ್ಚಿಯನ್ರು ಅವರನ್ನ ಅಕ್ಸೆಪ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ನಾನು ಎಷ್ಟೇ ಈ ವಿರೋಧ ಮಾಡಿದಾಗಲೂ ಕೂಡ ನನಗೆ ಕ್ರಿಶ್ಚಿಯನ್ರ ಕೆಲವು ಕ್ರಿಶ್ಚಿಯನ್ರ ಮೆಚುರಿಟಿ ಬಗ್ಗೆ ಬಹಳ ಸಂತೋಷ ಇದೆ. ಅವರು ಯಾವುದು ಸತ್ಯವೋ ಅದನ್ನು ಸ್ವೀಕಾರ ಮಾಡ್ತಾರೆ. ಅಕಸ್ಮಾತ್ ತಮ್ಮದ್ದು ತಾವು ಅನುಸರಿಸ್ತಾ ಇರೋದು ತಪ್ಪು ಅಂತ ಅನಿಸಿದ್ರೆ ಅವರು ಮುಲಾಜಿಲ್ದೆ ಅದನ್ನು ಬಿಟ್ಟು ನ್ಯೂಟ್ರಲ್ ಆಗಾದರೂ ಇರ್ತಾರೆ. ಆದರೆ ಮುಸಲ್ಮಾನರು ಹಂಗಲ್ಲ, ಅವರಿಗೆ ತಾವು ಮಾಡ್ತಿರೋ ತಪ್ಪು ಅಂತ ಗೊತ್ತಾದಾಗಲೂ ಕೂಡ ಅದನ್ನು ಎದುರಿಸುವಂತ, ಇದು ತಪ್ಪು ಅಂತ ಹೇಳುವಂತ ಧೈರ್ಯ ಇವತ್ತಿನವರೆಗೂ ಬಂದಿಲ್ಲ. ಆದರೆ ಕ್ರಿಶ್ಚಿಯನ್ರು ಹಂಗಲ್ಲ, ಅವ್ರ ಮೆಚುರಿಟಿಯ ಕುರಿತಂತೆ ಈ ವಿಚಾರಕ್ಕೆ ನಾವು ಬಹಳ ಸಂತೋಷ ಪಡಬೇಕು ಅಂತ ನಂಗೆ ಅನೇಕ ಬಾರಿ ಅನ್ಸುತ್ತೆ. ಒಂದು ಪತ್ರಿಕೆ, ದ ಎವ್ರಿ ಸ್ಯಾಟರ್ಡೇ ಫ್ರಮ್ ಎಲ್ಜಿನ್ ಅನ್ನುವಂಥ ಒಂದು ಪತ್ರಿಕೆ, ಸೆಪ್ಟೆಂಬರ್ 23ಕ್ಕೆ ವಿವೇಕಾನಂದರ ಬಗ್ಗೆ ಒಂದು ಎಡಿಟೋರಿಯಲ್ ಬರೀತು. ನಾನು ಯಾಕೆ ಇದನ್ನು ಉಲ್ಲೇಖ ಮಾಡ್ತಿದ್ದೀನಿ ಅಂತಂದ್ರೆ, ಇಷ್ಟು ಜನ ವಿರೋಧ ಮಾಡ್ತಿರುವಾಗ, ಪ್ರೆಸ್ಬಿಟೇರಿಯನ್ರು ಕಂಠಮಟ್ಟ ವಿರೋಧ ಮಾಡ್ತಿರುವಾಗ, ಒಂದು ಕ್ರಿಶ್ಚಿಯನ್ರ ಪತ್ರಿಕೆ ಎಷ್ಟು ಚೆನ್ನಾಗಿ ಬರೆಯುತ್ತೆ ಅಂತಂದ್ರೆ, ನಾನು ಪೂರ್ತಿ ಕೋಟ್ ಮಾಡ್ತೀನಿ ಮಿತ್ರರೇ. ನಾನು ಅದನ್ನ ನೇರವಾಗಿ ಕನ್ನಡದಲ್ಲಿ ಹೇಳಲಿಕ್ಕೆ ಹೋದ್ರೆ ಒಂದಷ್ಟು ಪದಗಳನ್ನು ನುಂಗಿ ಬಿಡಬಹುದು, ಆ ಪದಗಳು ಮಿಸ್ ಆಗ್ಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅದು ಹೇಗಿದೆಯೋ ಹಾಗೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡೋ ಪ್ರಯತ್ನ ಮಾಡ್ತೀನಿ. ಅದು ಹೇಳುತ್ತೆ, ದ ಅಟರೆನ್ಸಸ್ ಆಫ್ ಮೆನಿ ಆಫ್ ದ ಕ್ರಿಶ್ಚಿಯನ್ ಸ್ಪೀಕರ್ಸ್ ಅಟ್ ದ ರಿಲಿಜಿಯಸ್ ಕಾಂಗ್ರೆಸ್ tend to make one feel as though civility and charity were not characteristic of the Christian religion. ನಮ್ಮ ಅನೇಕ ಈ ರಿಲಿಜನ್ ನಮ್ಮ ಆ ವೇದಿಕೆಯ ಮೇಲೆ ಮಾತನಾಡಿದ್ದ ಅನೇಕ ಕ್ರಿಶ್ಚಿಯನ್ರು ಕ್ರಿಶ್ಚಿಯಾನಿಟಿನ ಹೇಗೆ ಪ್ರೆಸೆಂಟ್ ಮಾಡಿದ್ರು ಅಂತಂದ್ರೆ, ಅದರಲ್ಲಿ ಪಾವಿತ್ರ್ಯವೂ ಇಲ್ಲ, ಅದರಲ್ಲಿ ಕರುಣೆಯೂ ಇಲ್ಲ ಅನ್ನೋ ರೀತಿ ಪ್ರೆಸೆಂಟ್ ಮಾಡಿಬಿಟ್ರು. ಇನ್ ಆಸ್ ಮಚ್ ಆಸ್ ದಿಸ್ ಈಸ್ ಎ ಕ್ರಿಶ್ಚಿಯನ್ ಕಂಟ್ರಿ ಅಂಡ್ ದಟ್ ಇಟ್ ಈಸ್ ದ ಹೋಸ್ಟ್ ಆಫ್ ದಿ ಒಕೇಶನ್, ಸಮ್ ಆಫ್ ದಿ ಬೈಗಾಟೆಡ್ ಅಂಡ್ ಇಲ್ ಬ್ರೆಡ್ ರಿಮಾರ್ಕ್ಸ್ ಆಫ್ ಸಚ್ ಮ್ಯಾನ್ ಆಸ್ ಜೋಸೆಫ್ ಕುಕ್ are, to say the least, an insult to every guest from abroad. Joseph Cook nanta kelavantu vyaktigalu avaru maatadida onnondu maatugalu naavu host agiddukondu yaar yaranna guest agi karasidvo avarige avamana maduvanta maatugalagiddu. Our friends from the Orient, the followers of Confucius, Buddha, Muhammad and the other religious teachers will get a very erroneous impressions will get very erroneous impressions of what Christianity pretends to be and ought to be, and in a measure
is if they judge by the barbarism and bigotry of some of its false prophets. ಈ ಫಾಲ್ಸ್ ಪ್ರಾಫೆಟ್ಸ್ ಯಾರಿದ್ದಾರೋ, ಯಾರು ಕ್ರಿಶ್ಚಿಯಾನಿಟಿನ ತಾವು ಕೈಯಲ್ಲಿ ಹಿಡ್ಕೊಂಡಿದ್ದೀವಿ ಅಂತ ಹೇಳ್ತಿದ್ದಾರೋ, ಇವರ ಮಾತುಗಳನ್ನು ಕೇಳಿದರೆ ಪೂರ್ವದಿಂದ ಬಂದಿರುವಂತಹ ಆ ಜನ, ಅವರು ಬುದ್ಧಿಸ್ಟ್ಗಳಿರ್ಬೋದು, ಹಿಂದೂಗಳಿರ್ಬೋದು, ಮೊಹಮ್ಮದನ್ನು ಅನುಸರಿಸುವಂಥವ್ರು ಇರ್ಬೋದು, ಇವರೆಲ್ಲರೂ ಕ್ರಿಶ್ಚಿಯಾನಿಟಿ ಬಗ್ಗೆ ಎಂಥ ಕೆಟ್ಟ ಕಲ್ಪನೆಯನ್ನು ಕಟ್ಕೊಂಡು ಬಿಡ್ತಾರೆ ಅಂತ ಆತಂಕದಿಂದ ಎಡಿಟೋರಿಯಲ್ ಬರೆದಿತ್ತು. ಇನ್ನೊಂದು ಪತ್ರಿಕೆ ದ ಸ್ಪ್ರಿಂಗ್ಫೀಲ್ಡ್ ಜರ್ನಲ್, ಸೆಪ್ಟೆಂಬರ್ 23ಕ್ಕೆ ಈ ಸಮ್ಮೇಳನ ನಡೆಯುವಂಥ ಹೊತ್ತಿನಲ್ಲೇ ಮತ್ತೊಂದು ವಿಚಾರವನ್ನು ಬರೀತಾ, ರೆವರೆಂಡ್ ಕುಕ್ ಬಗ್ಗೆ, ನಾನು ಯಾವ ಜೋಸೆಫ್ ಕುಕ್ ಬಗ್ಗೆ ಇವರು ಬೈದಿದ್ರು ಅಂತ ಹೇಳಿದ್ನೋ ಅದೇ ಕುಕ್ ಅನ್ನು ಮುಂದಿಟ್ಕೊಂಡು ಹೇಳುತ್ತೆ, ಇಟ್ ಈಸ್ ಅ ಸ್ಯಾಡ್ ಕಮೆಂಟ್ರಿ ಆನ್ ಪ್ರೊಫೆಸ್ಡ್ ಕ್ರಿಶ್ಚಿಯನ್ ದಟ್ ಆಲ್ ದ ಇಂಟಾಲರೆನ್ಸ್ ದಸ್ ಫಾರ್ ಎಕ್ಸಿಬಿಟೆಡ್ ಇನ್ ದ ಪಾರ್ಲಿಮೆಂಟ್ ಆಫ್ ರಿಲಿಜನ್ಸ್ ಹ್ಯಾಸ್ ಕಮ್ ಫ್ರಮ್ ದೆಮ್ and not from the heathen for whom they are wont to express so much scorn. These scholarly foreigners were invited here to express their views and are entitled to the fullest courtesy. They should be protected from the insults of the Joseph Cooks and other opinionated bigots. En chanagide nodi ಜೋಸೆಫ್ ಕುಕ್ ನಂತ ಮತಾಂಧರಿಂದ ಈ ಓರಿಯೆಂಟಲ್ ಅಥವಾ ಪೂರ್ವದಿಂದ ಬಂದಿರುವಂತವರನ್ನ ಕಾಪಾಡಬೇಕಾಗಿದೆ. ಪೂರ್ವದಿಂದ ಬಂದಂಥವರು ಕ್ರಿಶ್ಚಿಯಾನಿಟಿಗಿಂತ ಶುದ್ಧವಾಗಿ ವರ್ತಿಸಿದರು, ಕ್ರಿಶ್ಚಿಯಾನಿಟಿಗಿಂತ ಚೆನ್ನಾಗಿ ವರ್ತನೆ ಮಾಡಿದರು. ಅವರನ್ನು ನಾವು ಅನಾಗರಿಕರು ಅಂತ ಕರಿತೀವಿ, ನಾಗರಿಕತೆ ಅವರಲ್ಲಿತ್ತು ಅನ್ನುವಂಥ ಅರ್ಥದ ಲೇಖನವನ್ನು ಆ ಪತ್ರಿಕೆಗಳು ಬರೆದವು ಅಂತಂದರೆ ಇವರು ಯಾವ ಪರಿ ಕಾಡಿದ್ದಿರ್ಬೋದು ಅನ್ನೋದನ್ನು ಆಲೋಚನೆ ಮಾಡಿ. ಈ ಕಾಡುವಿಕೆಗೆ ಯಾರಾದರೂ ಹೆದರ್ಕೊಂಡು ಓಡಬರ್ತಿದ್ರೇನೋ, ವಿವೇಕಾನಂದರು ಹೆದರುವಂಥ ಜೀವ ಆಗಿರಲಿಲ್ಲ. ಇವರನ್ನೆಲ್ಲ ಹೇಗೆ ಆಟ ಆಡಿಸಿದ್ರು ಅಂತಂದರೆ, ಒಬ್ಬೊಬ್ಬ ಲೇಖಕ ಹೇಳ್ತಾನಲ್ಲ, ಬೆಕ್ಕು ಇಲಿಯೊಂದಿಗೆ ಆಟ ಆಡತ್ತಲ್ಲ, ಹಾಗೆ ವಿವೇಕಾನಂದರು ಇವರೆಲ್ಲರೊಂದಿಗೆ ಆಟ ಆಡಿದರು ಅಂತ. ಇವರೆಲ್ಲರನ್ನೂ ಹೇಗೆ ಅಂತಂದರೆ, ಸ್ವಾಮಿ ವಿವೇಕಾನಂದರು ತಾನು ಏನು ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿತ್ತು, ಅದನ್ನು ಮಾಡ್ತಾನೆ ಹೋದರೂ ಪರಿಣಾಮ ಬೈತಾ ಇದ್ದವರು ಚಿಕ್ಕವರಾದರೂ ವಿವೇಕಾನಂದರು ಅಗಾಧವಾಗಿ ಬೆಳೆದು ನಿಂತರು. ಇವತ್ತಿಗೂ ಕೂಡ ಬೈದವರೆಲ್ಲರೂ ಮರೆತು ಹೋಗಿದ್ದಾರೆ, ಆದರೆ ವಿವೇಕಾನಂದರು ಮಾತ್ರ ನೆನಪಿನಲ್ಲಿದ್ದಾರೆ. ಯಾಕೆ ಅಂತಂದರೆ, ವಿವೇಕಾನಂದರು ಇವರು ಯಾರನ್ನು ಕೇರ್ ಮಾಡಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಮಿತ್ರರೇ, ಯಾವಾಗ ಇದೊಂದು ಒಂದು ಬಹುಶಃ ವಿವೇಕಾನಂದರ ಬದುಕಿನಿಂದ ಕಲಿಬೇಕಾಗಿರುವಂಥ ಶ್ರೇಷ್ಠ ಪಾಠ, ಯಾವಾಗ ನಿಮ್ಮ ಬಳಿ ಸತ್ವ ಇದೆಯೋ ಆಗ ಇತರರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಬೇಕು ಅನ್ನೋ ಅಗತ್ಯವೇ ಇಲ್ಲ. ನಿಮ್ಮ ಸತ್ವದ ಚಿಂತನೆಗಳನ್ನು ಸಮಾಜದ ಮುಂದೆ ಇಡ್ತಾ ಹೋದರೆ ಆಯಿತು, ಕಾಲಕ್ರಮದಲ್ಲಿ ಸಮಾಜ ಯಾವುದು ಸರಿಯಾಗಿದೆ ಯಾವುದು ತಪ್ಪಾಗಿದೆ ಅನ್ನೋದನ್ನು ನಿರ್ಧರಿಸ್ತಾ ಹೋಗುತ್ತೆ ಅಂತ. ವಿವೇಕಾನಂದರು ಅದೇ ರೀತಿ ಮಾಡ್ತಾ ಇಡೀ ಅಮೆರಿಕನ್ ವ್ಯಾಪಿಸ್ಕೊಂಡ್ರು, ಕಾಲಕ್ರಮದಲ್ಲಿ ಇಡೀ ಜಗತ್ತನ್ನೇ ವ್ಯಾಪಿಸಿಕೊಂಡ್ರು. ಮತ್ತೆ ನಾಳಿನ ಬಿರುಗಾಳಿ ಸಂತದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ವಂದೇ ಮಾತರಂ, ಜೈ ಹಿಂದ್.